ಡಿಸೆಂಬರ್ ಇಪ್ಪತ್ತೊಂದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಯಾವನು ಯೋಗ್ಯನು ಪ್ರಕಟಣೆ ಐದು ಎರಡು ಪ್ರಿಯ ಸಹೋದರರೇ ದೇವರು ನಮ್ಮನ್ನು ಆತನ ಸುರುಳಿಯಲ್ಲಿ ಅಡಕವಾಗಿರುವ ದೈವ ಯೋಜನೆಯನ್ನು ತಿಳಿಯಲಿಕ್ಕೆ ಯೋಗ್ಯರೆಂದು ಪರಿಗಣಿಸಿರುವುದಕ್ಕಾಗಿ ಸಂತೋಷ ಈ ಸುರುಳಿಗೆ ಹಾಕಿದ್ದ ಮುದ್ರೆಯನ್ನು ಯೂದಕುಲದ ಸಿಂಹವಾಗಿರುವ ನಮ್ಮ ಪ್ರಿಯ ಏಸು ಕರ್ತನು ಒಡೆದು ಹಾಕಿರುವುದರಿಂದ ಅದರಲ್ಲಿ ಅಡಕವಾಗಿರುವ ದೈವ ಯೋಜನೆಯನ್ನು ನಾವು ನೋಡುತ್ತಾ ಹಾಗೂ ಆತನ ಧರ್ಮಶಾಸ್ತ್ರವನ್ನು ತಿಳಿದುಕೊಳ್ಳಲು ನಾವು ಯೋಗ್ಯರೆಂದು ಪರಿಗಣಿಸಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ ಮತ್ತು ಅದರಲ್ಲಿ ಅಡಕವಾಗಿರುವ ಎಲ್ಲದಕ್ಕೂ ನಾವು ವಿಧೇಯರಾಗಿಯೂ ಮತ್ತು ಪ್ರಾಮಾಣಿಕರಾಗಿಯೂ ನಡೆಯೋಣ ದೈವ ಸತ್ಯವೆಂಬ ಬೆಳಕಿನಲ್ಲಿ ನಾವು ಸ್ವಲ್ಪ ಭಾಗವನ್ನಾದರೂ ಪ್ರಕಾಶಿಸುವಂತೆ ಮಾಡಲು ಕೊಟ್ಟಿರುವ ಅವಕಾಶವನ್ನು ಕಡೆಗಣಿಸದೆ ನಾವು ಅಪರೂಪದ ಒಡವೆಗಳಂತೆಯೂ ವಜ್ರದಂತೆಯೂ ದೇವರಿಗೆ ರುಜುವಾತು ಪಡಿಸುವವರಾಗಿ ಈ ಸಂಗತಿಗಳನ್ನು ಹೃದಯಪೂರ್ವಕವಾಗಿ ಅಂಗೀಕರಿಸಿ ಈ ಬೆಳಕನ್ನು ನಾವು ಇತರರಿಗೆ ಪ್ರಕಾಶಿಸುವಂತೆ ಮಾಡೋಣ ಈ ಸ್ಥಿತಿಯಲ್ಲಿ ನಮಗೆ ಒದಗಿ ಬರುವ ಕಠಿಣವಾದ ಕಷ್ಟಗಳನ್ನು ನಂಬಿಗಸ್ಥರಾಗಿ ಸಹಿಸಿಕೊಂಡು ಮುಂದುವರಿಯೋಣ ಸಂಭವಿಸುವ ಈ ಅಲ್ಪ ಕಷ್ಟಗಳನ್ನು ನಾವು ನಂಬಿಕೆಯಿಂದ ಸಹಿಸಿಕೊಳ್ಳುವವರಾದರೆ ನಮ್ಮ ದೇವರು ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಮಹಿಮೆಯಲ್ಲಿ ಆಳ್ವಿಕೆ ಮಾಡಲು ಯೋಗ್ಯರಾಗಿದ್ದೇವೆ ಎಂದು ಪರಿಗಣಿಸುವನು